ನಮ್ಮದು ಒಂದೇ ಗುರಿಯಾಗಿರಬೇಕು. ನವಲಗುಂದದಲ್ಲಿ ಕಾಂಗ್ರೆಸ್ ಬಾವುಟ ಹಾರಬೇಕು. ಅಸೂಟಿ. ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ 8 ಜನ ಕಾಂಗ್ರೆಸ್ ಆಕಾಂಕ್ಷಿಗಳು ಇದ್ದಾರೆ. ಎಲ್ಲರಲ್ಲೂ ಒಬ್ಬರಿಗೆ ಮಾತ್ರ ಟಿಕೆಟ್ ಸಿಗುತ್ತೆ. ಅದೇನೇ ಆಗಲಿ, ನಮ್ಮದು ಒಂದೇ ಗುರಿಯಾಗಿರಬೇಕು. ನವಲಗುಂದದಲ್ಲಿ ಕಾಂಗ್ರೆಸ್ ಬಾವುಟ ಹಾರಬೇಕೆಂದು ಜಿಲ್ಲಾ ಗ್ರಾಮೀಣ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ವಿನೋದ ಅಸೂಟಿ ಹೇಳಿದ್ದಾರೆ. ಹುಬ್ಬಳ್ಳಿ ತಾಲೂಕಿನ ಕಿರೇಸೂರು ಗ್ರಾಮದ ಹೊರವಲಯದಲ್ಲಿ ಆಯೋಜಿಸಿದ ಪಕ್ಷದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ನಮ್ಮ ಹಣೆ ಬರಹ ಇದ್ದರೆ ನಮಗೆ ಟಿಕೆಟ್ ಸಿಗುತ್ತೆ, ಇಲ್ಲ ಅಂದ್ರೆ ಇನ್ನೊಬ್ಬರಿಗೆ ಸಿಗುತ್ತೆ. ನಾನು ನಂಬಿದ್ದು ಕಾಂಗ್ರೆಸ್ ಪಕ್ಷಕ್ಕೆ. ನಾವು ಕೋನರೆಡ್ಡಿ ಅವರ ಹಾಗೂ ನಮ್ಮೆಲ್ಲರ ಗುರಿ ಹಿಂದೆ ಒಂದೇ ಆಗಿರಬೇಕು. ನವಲಗುಂದದಲ್ಲಿ ಕಾಂಗ್ರೆಸ್ ಬಾವುಟ ಹಾರಬೇಕೆಂದು ಹೇಳಿದರು. ವರದಿ ಶಿವನಾಯಕ್, ನ್ಯೂಸ್ 43 ಇಂಡಿಯಾ, ನವಲಗುಂದ. ಕಾಂಗ್ರೆಸ್ ಬಾವುಟವನ್ನು ಅಸ್ತುಗಂಧ ಇರ್ಬೇಕು. ಯಾಕಂದ್ರೆ ಸುಮಾರು 8 ಮಂದಿ ಆಕಾಂಕ್ಷಿ ಆಗಿರ್ಬೋದು, ಆದ್ರೆ 8 ಮಂದಿ ಒಳಗೆ ಸಿಗೋದು ಮಾತ್ರ ಒಂದೊಬ್ಬ. ಇವತ್ತಿನ ದಿವಸ ನಮ್ ನಶೀಬ್ ಇದ್ರೆ ನಮ್ಗೆ ಸಿಗ್ತೈತಿ, ಕೋನ್ ರೆಡ್ಡಿ ಸಾಹೇಬ್ರ ನಶೀಬ್ ಇರ್ ಕೋನ್ ರೆಡ್ಡಿ ಸಾಹೇಬ್ರ ಸಿಗ್ತೈತಿ. ಇದೆಲ್ಲದಕ್ಕಿಂತ ಹಣೆ ಬರೋ ಅನ್ನೋದ ಒಂದೆಲ್ಲರದು ಗಟ್ಟಿ ಆಗಿರ್ಬೇಕಾಗ್ತೈತಿ. ಅದಕ್ಕೆ ನಾ ನಂಬಿದ್ ಮಾತ್ರ ನಾ ಕಾಂಗ್ರೆಸ್ ಪಾರ್ಟಿಗ್ ನಂಬಿನಿ. ನನ್ನ ನಶೀಬ್ ಗಟ್ಟಿದ್ರೆ ನಂಗೆ ಸಿಗ್ತೈತಿ, ಕೋನ್ ರೆಡ್ಡಿ ಸಾಹೇಬ್ರ ಗಟ್ಟಿದ್ರೆ ಕೋನ್ ರೆಡ್ಡಿ ಸಾಹೇಬ್ರ ಸಿಗ್ತೈತಿ. ಅದೆಲ್ಲ ಬಿಟ್ಟು ಅವ್ರದ್ದು ಗಟ್ಟಿಲ್ಲ, ನಂದು ಗಟ್ಟಿಲ್ಲ, ಇಲ್ಲಿ ಕುಂತವ್ರು ಯಾರೋ ಒಬ್ರು ನನ್ನ ನಶೀಬ್ ಗಟ್ಟಿದ್ರು, ನಿಮಗೂ ಸಿಕ್ಕರು ಸಿಕ್ತ. ನಾವು ಕೋನ್ ರೆಡ್ಡಿ ಸಾಹೇಬ್ರ ಅವ್ರ ಮುಖಾಂತರ ಈ ವೇದಿಕೆ ಮುಖಾಂತರ ಎಲ್ಲರಿಗೂ ಒಂದು ಭರೋಸಾ ಕೊಡಕ್ ಇಷ್ಟಪಡ್ತೀನಿ. ಏನಂತಂದ್ರ ನಮ್ದು ಒಂದೇ ಗುರಿ ಆಗಿರ್ಬೇಕು. ನಮ್ಮ ನವಲು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸೋದು ಮಾತ್ರ ಶತಸಿದ್ಧ. ಅದೇ ರೀತಿ ಏನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಕಾಂಗ್ರೆಸ್ ಬಾವುಟನ ಹಾರಿಸ್ಬೇಕ, ಮೂರನೇ ಮಾದಿಯೊಳಗ ನಮ್ಮ ಪಾರ್ಟಿಯವರ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕುಳ್ಳಿರ್ಬೇಕು ಅನ್ನೋದು ಒಂದ ನಂದ ಇದರ ದೃಷ್ಟಿ, ಅದೊಂದು ಆಶಯ ನಂದ ಐತಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನೊಂದು ಮಾತು ಹೇಳೋದು ಇಷ್ಟ ಅಂತ ಇನ್ನೊಂದು ಮಾತು